ಜೀನಿ ಅರ್ಪಿಸುವ ಜೈಗಣೇಶ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಗಣೇಶನನ್ನ ಕೂರಿಸಿದ್ದಾರೆ, ಹಾಗೆ ಯಾವೆಲ್ಲ ಡಿಫ್ರೆಂಟ್ ಗಣೇಶ ಇದ್ದಾರೆ, ಅವರ ಮಂಡಳಿಯವರು, ಅವರ ಪರಿಚಯ ಹೇಗೆ, ಅಥವಾ ಮಂಡಳಿಯವರು, ಬಳಗದವರು ಯಾವೆಲ್ಲ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಗಣೇಶೋತ್ಸವಕ್ಕೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರನ ಕೇಳಿ ತಿಳ್ಕೊಳ್ಳುವಂತಹ ಒಂದು ಕಾರ್ಯಕ್ರಮ ಇದು. ಸೊ ಈ ಕಾರ್ಯಕ್ರಮದಲ್ಲಿ ನಾವಿವತ್ತು ಬಂದಿರೋದು ಜೆ ಪಿ ನಗರಕ್ಕೆ. ಸೊ ಜೆ ಪಿ ನಗರದಲ್ಲಿ ಇರುವಂತಹ ಜರಗಣ ಹಳ್ಳಿಗೆ ಬಂದಿದ್ದೀವಿ. ಅಲ್ಲಿ ಗಣೇಶನನ್ನ ಕೂರಿಸಿದ್ದಾರೆ. 36 ವರ್ಷ ಆಯ್ತಂತೆ ಈ ಒಂದು ಗಣೇಶನನ್ನ ಕೂರಿಸ್ಕೊಂಡ್ ಬರ್ತಾ ಇರೋದು. ಸೊ ಅವ್ರ ಹತ್ರ ಮಾತಾಡೋಣ, ಆ ಮಂಡಳಿ ಬಳಗದವ್ರ ಹತ್ರ ಮಾತಾಡೋಣ, ಏನು ಎತ್ತ, ಎಷ್ಟು ವರ್ಷ, ಹೇಗೆ ಶುರುವಾಯ್ತು ಇದು ಅಂತ ಹೇಳ್ಬಿಟ್ಟು. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್ ನಾನು 36 ವರ್ಷದಿಂದ ಕೂರಿಸ್ತಿದ್ದೀನಿ ಅಂತ ನೀವು ಹೇಳಿದ್ರೆ, ಸೊ ಈಗ ಮಂಡಳಿ ಹೆಸರೇನ್? ಸರ್ ಶ್ರೀ ವಿದ್ಯಾಗಣಪತಿ ಸೇವಾ ಮಂಡಳಿ. 36ನೇ ವರ್ಷದ ವಾರ್ಷಿಕೋತ್ಸವ ಇದು. 36 ವರ್ಷದಿಂದ ನಾವು ಗಣಪತಿ ಹೋಮ, 1,000 ಜನಕ್ಕೆ ಹೋಮ ಅನ್ನದಾನ ಎಲ್ಲ ಮಾಡಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗ್ತಾ ಇದೀವಿ. ಈ ಒಂದು ಗಣಪತಿಯನ್ನ ಕೂರ್ಸೋ ಮೊದಲು ಸ್ಟಾರ್ಟ್ ಆಗಿದೆ ಹೇಗೆ? ಇದು ನಮ್ಮ ಹಿರಿಯರು, ನಮ್ಮ ಮಾವನವರು, ನಮ್ಮ ಹಿರಿಯರು ಎಲ್ಲರೂ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಒಂದು ಪುಟ್ಟ ಗಣಪತಿ ಇಟ್ಟು ಬರ್ತಾ ಬರ್ತಾ ತುಂಬಾ ದೊಡ್ಡದಾಗಿ ಮಾಡಿದ್ರು. ಸೊ ಆಮೇಲೆ ಇದು ಅಯ್ಯಪ್ಪ ಸ್ವಾಮಿ, ಮತ್ತೆ ಶ್ರೀ ಮಂಜುನಾಥ ಧರ್ಮಸ್ಥಳ ಎಲ್ಲ ಡಿಸೈನಿಂಗ್ ಎಲ್ಲ ಅವರೇ ಮಾಡಿ, ಆಮೇಲೆ 7 ಬಾಗಿಲು ಇಟ್ಟು ಶ್ರೀ ವೆಂಕಟೇಶ್ವರ ಸ್ವಾಮಿ ಸ್ಟೈಲ್ ಅಲ್ಲೆಲ್ಲ ಮಾಡಿದ್ದಾರೆ. ಆಗ ನಮ್ಗೆ ತುಂಬಾ ಟೈಮ್ ಇತ್ತು, ಆಮೇಲೆ ತುಂಬಾ ಜಾಗನೂ ಇತ್ತು. ಬರ್ತಾ ಬರ್ತಾ ಡೆವಲಪ್ಮೆಂಟ್ ಆಯ್ತು. ಸೊ ಅದರಿಂದ ನಮ್ಗೆ ನಮ್ ಕೈಯಲ್ಲಾದಷ್ಟು ದೇವರ ಆಶೀರ್ವಾದ ತಗೋಬೇಕು ಅಂತ ನಮ್ ಕೈಲಾದಷ್ಟು ನಾವು ಮಾಡ್ತೇವೆ. ಈಗೆಲ್ಲ ತುಂಬಾ ಚೆನ್ನಾಗಿ ಗಣೇಶ ಹಬ್ಬ ಆಗ್ತಾ ಇದೆ. ಸೊ ಈಗ ಗಣೇಶ ಕೂರಿಸ್ತಾ ಇದ್ದಾರೆ. ಸೊ ಇನ್ನೊಂದು 20 ವರ್ಷದ ನಂತರ ಪರಿಸ್ಥಿತಿ ಹೇಗಿರುತ್ತೆ, ಗಣೇಶನ ಹೇಗ್ ಕೂರಿಸ್ತಾರೆ ಅಂತ ಅನ್ಸುತ್ತೆ? ಹೆಂಗಿದ್ರು ಗಣೇಶ ಇಟ್ಟೆ ಇಡ್ತಾರೆ, ಎಲ್ಲಾ ಕಡೆನು ಗಣೇಶ ಇಟ್ಟೆ ಇಡ್ತಾರೆ. ಇನ್ 20 ವರ್ಷ ಆದ್ರೂ ಕೂಡ ಇಪ್ಪತ್ತಲ್ಲ, ಇನ್ನು 100 ವರ್ಷ ಆದ್ರೂ ಕೂಡ ನಮ್ಮ ಪೀಳಿಗೆಗಳು ಮಾಡ್ಕೊಂಡ್ ಬರ್ತಾರೆ. ನೀವು ಹೇಗ್ ಮಾಡ್ಕೊಂಡ್ ಬರ್ತಿದ್ದೀರೋ ಹಾಗೆ ನಿಮ್ಮ ಪೀಳಿಗೆಗಳು ಕೂಡ ಮಾಡ್ಕೊಂಡ್ ಬರ್ತಾರೆ ಅನ್ನುವಂತ ನಂಬಿಕೆ. ಓಕೆ, ಬಾಲಗಂಗಾಧರ್ ತಿಲಕ್ ಅವರು ಈ ಒಂದು ಗಣೇಶ ಫೆಸ್ಟಿವಲ್ ನ ಆಚರಣೆ ಮಾಡೋಕ್ ಶುರು ಮಾಡುದು, ಅದು ಕೂಡ ಸ್ವತಂತ್ರ ಹೋರಾಟಕ್ಕೆ ಜನರನ್ನ ಸೇರಿಸುವಂತ ಉದ್ದೇಶಕ್ಕಾಗಿ. ಓಕೆ, ಈ ಒಂದು ಸಮಾಜದಲ್ಲಿ ಈಗ ನಾನ್ ಯಾವ್ದೋ ಒಂದ್ ಕಾರಣಕ್ಕೆ ಹೋರಾಟ ಮಾಡ್ಬೇಕು, ನಮ್ ಸಮಾಜಕ್ಕೆ ಒಳ್ಳೇದಾಗ್ಬೇಕಂದ್ರೆ ಹೋರಾಟ ಮಾಡ್ಬೇಕು ಅಂತ ಅನ್ಸಿದ್ರೆ ಯಾವ ವಿಚಾರಕ್ಕೆ ಹೋರಾಟ ಮಾಡಬಹುದು? ಮೇನ್ಲಿ ನಾವು ಒಗ್ಗಟ್ಟಾಗ್ಬೇಕು, ಜನರು ಎಲ್ಲರೂ ಒಗ್ಗಟ್ಟಾಗ್ಬೇಕು, ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ನಾವು ಇದು ಮಾಡಬೇಕು. ಆಮೇಲೆ ಎಲ್ಲರಿಗೂ ಅನ್ನದಾನ ಮಾಡಿ, ಪುಸ್ತಕವನ್ನು ದಾನ ಮಾಡಿ. ಸೊ ಆ ಒಂದು ಕಾರಣಕ್ಕೆ ಹೆಣ್ಮಕ್ಳ ಸೇಫ್ಟಿಗೋಸ್ಕರ ಹೋರಾಟ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರ, ಇದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಸರ್. ಭಾರತ ಅಂತ ಬಂದ್ರೆ ಸಂಸ್ಕೃತಿ ಸಂಪ್ರದಾಯದ ತವರೂರು. ಸೊ ನಮ್ಮ ಭಾರತವನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಫೆಸ್ಟಿವಲ್ ವಿಚಾರಕ್ಕೆ? ಇಡೀ ಪ್ರಪಂಚದಲ್ಲೇ ಭಾರತ ಅಂದ್ರೆ ವೆರಿ ಇಂಪಾರ್ಟೆಂಟ್ ಪ್ಲೇಸ್. ಇದು ನಮ್ಮ ಸಂಸ್ಕೃತಿಯನ್ನು ಬೆಳೆಸೋದು ಭಾರತದಲ್ಲಿ ಮಾತ್ರ ಈಗ ಸದ್ಯಕ್ಕೆ. ಫ್ಯೂಚರ್ ಆಲ್ ಓವರ್ ವರ್ಲ್ಡ್ ಬರುತ್ತೆ ಅಂತ ನಾವು ಅನ್ಕೊಂಡಿದ್ವಿ, ಆಗುತ್ತೆ. ಕೊನೆ ಪ್ರಶ್ನೆ, ಗಣೇಶ ಏನಾದ್ರು ಪ್ರತ್ಯಕ್ಷ ಆದ್ರೆ ನೈಟು ಅಥವಾ ಬೆಳಿಗ್ಗೆ ಏನ್ ಕೇಳ್ತೀರಾ? ಅಪ್ಪ ದೇವರೇ, ಎಲ್ಲರಿಗೂ ಒಳ್ಳೇದನ್ನು ಮಾಡಿ, ಎಲ್ಲರನ್ನು 100 ವರ್ಷ ಆಯುಷ ಆರೋಗ್ಯ ಎಲ್ಲರಿಗೂ ಕೊಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಪ್ಪ. ನಿಮ್ ಸ್ವಂತಕ್ಕೆ ಏನ್ ಕೇಳಲ್ವ ಸರ್? ಎಲ್ಲರಿಗೂ ಅಂತ ಕೇಳ್ಕೊಂಡ್ರೆ ನಾನೊಬ್ಬ ಸೇರಿ ಅಲ್ವಾ ಮೇಡಮ್? ಎಲ್ಲರಿಗೋಸ್ಕರನೇ ಗಣೇಶ ಇಡ್ತಾ ಇರೋದ್ ನಾವು. ಗಣೇಶ ಪ್ರತ್ಯಕ್ಷ ಆದ್ರೆ ಎಲ್ರು ಕಾಪಾಡು ದೇವ್ರೇ, ಒಳ್ಳೇದ್ ಮಾಡು ಅಂತ, ನನ್ನನ್ನು ಸೇರಿಸ್ಕೋ ಆ ಲಿಸ್ಟಲ್ಲಿ ಅಂತ. ಎಲ್ಲರೂ ನಿಮ್ಮನ್ನು ಸೇರಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಪ್ತಗಿರಿ ಗೌಡ, ಅಧ್ಯಕ್ಷರು ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು SRSV ದೇವರಾಜ್, ಮಾಜಿ ನಿರ್ದೇಶಕರು ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ, ಅಧ್ಯಕ್ಷರು SRS ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಮಲಿಂಗಪ್ಪ, ಜಿಲ್ಲಾಧ್ಯಕ್ಷರು ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಸಮಾಜ ಸೇವಕರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಶರಣ್ ಪಾಟೀಲ್, ಬಿಜೆಪಿ ಮುಖಂಡರು, ಗದಗ ಸಂಸ್ಥಾಪಕರು, ಉಸಿರು ಫೌಂಡೇಶನ್ ಮಾಜಿ ನಿರ್ದೇಶಕರು, NWKRTC ಹುಬ್ಬಳ್ಳಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆಗರ ಪ್ರಸನ್ನ, ಕಾಂಗ್ರೆಸ್ ಮುಖಂಡರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ.
ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿ ಮಾಲೀಕರು, ಯರಗುಂಟೆ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿವ್ಯಾ ಆರ್ಕೆ, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ, ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಿಎನ್ ಬಾಲಕೃಷ್ಣ, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು, ರಾಜ್ಯ ಒಕ್ಕಲಿಗ ಸಂಘ. ಕರ್ನಾಟಕ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.